ಪರಂಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂಶಾಂತಿ ಬೇಹದ ಜ್ಞಾನಕ್ಕೆ ಸ್ವಾಗತ. ವಿಷಯ ಆತ್ಮಜ್ಞಾನಿ ಮತ್ತು ಆತ್ಮ ಅಜ್ಞಾನಿ, ಈ ಇಬ್ಬರ ನಡುವಿನ ಅಂತರ ತಿಳಿಯೋಣ. ಸಾಕ್ಷಿ ಬೆಹನವರು ಹೇಳುವಂತೆ ನಾವು ಜೀವನದಲ್ಲಿ ಬ್ರಹ್ಮಜ್ಞಾನವನ್ನು ಸಹ ಪಡೆಯಲು ಮುಂದಾಗುತ್ತೇವೆ ಮತ್ತು ವೈರಾಗ್ಯ ಜೀವನ ನಡೆಸುವುದನ್ನು ಕೂಡ ನಾವು ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿಕೊಳ್ತಾ ಇದ್ದೇವೆ. ಪ್ರತಿಯೊಂದು ಈ ನಿಟ್ಟಿನಲ್ಲಿ ನಾವು ಮುಂದೆ ಹೆಜ್ಜೆ ಹಾಕುತ್ತಿರ್ತೇವೆ. ಆದರೆ ಈ ಮನಸ್ಸನ್ನು ಮಾತ್ರ ನಾವು ನಿಯಂತ್ರಣ ಮಾಡಲಿಕ್ಕೆ ಆಗುವುದಿಲ್ಲ. ಈ ಮನಸ್ಸನ್ನು ಹೇಗೆ ನಿಯಂತ್ರಣದಲ್ಲಿಡಬೇಕು, ಈ ಮನಸ್ಸನ್ನು ಇದಕ್ಕೆ ಯಾವ ಒಂದು ಕೆಲಸವನ್ನು ಕೊಟ್ಟು ಇದರ ಏಕಾಗ್ರತೆಯನ್ನು ಒಂದೆಡೆ ನಿಲ್ಲಿಸಬೇಕು ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿಬಿಡುತ್ತದೆ. ಈ ಮನಸ್ಸನ್ನು ಒಂದು ಕಡೆ ನಿಲ್ಲಿಸಬೇಕು ಅಂತಂದರೆ ಆ ಮನಸ್ಸಿಗೆ ಒಂದು ಕೆಲಸ ಅಂತ ಏನಾದರೂ ಕೊಡಲೇಬೇಕು, ಇಲ್ಲದಿದ್ದರೆ ಅದು ಒಂದು ಕಡೆ ನಿಲ್ಲೋದೇ ಇಲ್ಲ. ಜ್ಞಾನಿ ಆಗಿರಲಿ ಅಥವಾ ಅಜ್ಞಾನಿ ಆಗಿರಲಿ, ಈ ಮನಸ್ಸನ್ನು ಒಂದು ಕಡೆ ನಿಲ್ಲಿಸದೇ ಇದ್ದರೆ ಅಥವಾ ನಿಯಂತ್ರಣದಲ್ಲಿ ಇಡದೇ ಇದ್ದರೆ ಇದನ್ನು ಏನೂ ಸಹ ಮಾಡಲಿಕ್ಕೆ ಆಗೋದಿಲ್ಲ. ಅಜ್ಞಾನಿಯಾದವನು ತನ್ನ ಮನಸ್ಸನ್ನು ಸಾಂಸಾರಿಕದಲ್ಲಿ ತೊಡಗಿಸಿಕೊಂಡು ಬಿಡ್ತಾನೆ ಮತ್ತು ಜ್ಞಾನಿಯಾದವನು ಬ್ರಹ್ಮಜ್ಞಾನವನ್ನು ತಿಳಿದುಕೊಳ್ತಾನೆ. ಆತ್ಮ ಅಂದರೇನು ಅನ್ನೋದನ್ನು ಸಹ ಆತ ತಿಳ್ಕೊಳ್ತಾ ಹೋಗ್ತಾನೆ. ಜ್ಞಾನಿ ಆತ್ಮ ಬ್ರಹ್ಮಜ್ಞಾನವನ್ನು ಪಡೆದು ಆತ್ಮಸ್ವರೂಪವನ್ನು ಅದು ಪಡೆದುಕೊಂಡು ಬಹಳ ಶಾಂತವಾಗುತ್ತದೆ ಮತ್ತು ಎಲ್ಲ ನನಗೆ ಪ್ರಾಪ್ತಿಯಾಗಿದೆ, ಇದರ ನಂತರ ಏನು ಅನ್ನುವಂಥ ಸ್ಥಿತಿಗೆ ಜ್ಞಾನಿ ಆತ್ಮ ಬಂದು ಬಿಡ್ತಾನೆ. ಎಲ್ಲ ತಿಳಿದುಕೊಂಡ ಮೇಲೆ ಈಗ ಮನಸ್ಸನ್ನು ಭಗವಂತನಲ್ಲಿ ನೆಲೆ ಮಾಡುವುದನ್ನು ಮಾತ್ರ ಈಗ ನಾನು ಮಾಡಬೇಕು ಅಂತ ಹೇಳಿ ಜ್ಞಾನಿ ಆತ್ಮ ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ಭಗವಂತನಿಗೆ ಕೊಟ್ಟು ಬಿಡ್ತಾನೆ. ಜ್ಞಾನಿ ಆತ್ಮ ಸಂಪೂರ್ಣವಾಗಿ ತೃಪ್ತ ಆತ್ಮ, ಬ್ರಹ್ಮನನ್ನು ಪಡೆದ ಮೇಲೆ ಅವನಿಗೆ ಏನೂ ಬೇಕಾಗಿಲ್ಲ. ಹೀಗಾಗಿ ತನ್ನ ಮನಸ್ಸನ್ನು ಆತ ಬಹಳ ಸರಳವಾಗಿ ಬ್ರಹ್ಮನಿಗೆ ಅಥವಾ ತನ್ನ ಇಚ್ಛಾದೇವರಲ್ಲಿ ಸಮರ್ಪಿಸಿಬಿಡ್ತಾನೆ. ಅಜ್ಞಾನಿ ಆತ್ಮಕ್ಕೆ ಈಗ ಪಡೆಯಲಿಕ್ಕೆ ಈ ಲೌಕಿಕ ಜೀವನದಲ್ಲಿ ಬಹಳಷ್ಟು ಇದೆ. ಅಜ್ಞಾನಿ ಆತ್ಮರಲ್ಲಿ ಕಾಮವಾಸನೆಗಳು ಇಚ್ಛೆಗಳು ಬಹಳಷ್ಟು ಇರುವುದರಿಂದ ಪ್ರತಿಯೊಂದನ್ನು ಆತ ಪಡೆಯುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾನೇ ಇರ್ತಾನೆ. ಅಜ್ಞಾನಿ ಆತ್ಮನ ಇಚ್ಛೆಗಳು ಅವನ ಮನಸ್ಸಿನಲ್ಲಿರುವ ಕಾಮನೆಗಳಿಗೆ ಅನುಸಾರವಾಗಿ ಇಚ್ಛೆಗಳು ಜನ್ಮ ತಳಿತಾ ಹೋಗ್ತವೆ ಮತ್ತು ಅದನ್ನು ಆ ಅಜ್ಞಾನಿ ಆತ್ಮವು ಪಡೆಯುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡುತ್ತಲೇ ಹೋಗುತ್ತಾನೆ. ಒಂದಾದ ನಂತರ ಒಂದು ಅಜ್ಞಾನಿ ಆತ್ಮನಲ್ಲಿ ಇಚ್ಛೆಗಳು ಏಳುತ್ತಾ ಹೋಗುತ್ತವೆ. ಆದರೆ ಜ್ಞಾನಿ ಆತ್ಮನಲ್ಲಿ ಯಾವ ಇಚ್ಛೆಗಳೂ ಇರುವುದಿಲ್ಲ. ಎಲ್ಲ ತನ್ನ ಆಸೆ ಆಕಾಂಕ್ಷೆ ಇಚ್ಛೆಗಳ ಮೇಲೆ ಅವನು ಈಗ ಜಯವನ್ನು ಗಳಿಸಿದ್ದಾನೆ. ಬ್ರಹ್ಮಜ್ಞಾನ ಪ್ರಾಪ್ತಿಯ ನಂತರ ಎಲ್ಲವೂ ಅವನಿಗೆ ಶೂನ್ಯವೆನಿಸಿಬಿಡುತ್ತದೆ. ಹೀಗಾಗಿ ಅವನಿಗೆ ಅತೃಪ್ತಿ ಅನ್ನುವುದೇ ಇಲ್ಲ. ಇನ್ನು ಬೇಹದ್ ಆತ್ಮರ ಬಗ್ಗೆ ಹೇಳಬೇಕೆಂದರೆ ಬೇಹದ್ ಆತ್ಮರಿಗೆ ಬೇಹದ್ ಬ್ರಹ್ಮಾಂಡಗಳ ಬೇಹದ್ ಜ್ಞಾನದ ಸಂಪೂರ್ಣ ಅರಿವು ಬಂದಾಗಿದೆ, ಸಂಪೂರ್ಣ ಜ್ಞಾನವನ್ನು ಪಡೆದಿದ್ದಾರೆ. ಆದರೆ ಪರಮಾತ್ಮನಲ್ಲಿ ಸಂಪೂರ್ಣವಾಗಿ ಒಂದಾಗಬೇಕು ಎನ್ನುವಂಥ ಇಚ್ಛೆ ಇದ್ದು ಅವನು ಸದಾ ಪ್ರಯತ್ನವನ್ನು ಮಾಡದಿದ್ದರೆ ಆ ಜ್ಞಾನ ಕೂಡ ವಿಫಲವಾಗಿ ಬಿಡುತ್ತದೆ. ಹೀಗಾಗಿ ಭಕ್ತಿ ಮಾರ್ಗದಲ್ಲೂ ಸಹ ಭಕ್ತರಿಗೆ ಸದಾ ಭಗವಂತನ ನಾಮ ಜಪ ಮಾಡಿ ಅಂತ ಹೇಳ್ತಾ ಇದ್ರು. ಕಾರಣ ಪದೇ ಪದೇ ನಾಮ ಜಪ ಮಾಡುತ್ತಾ ಇದ್ದಾಗ ಅವರ ಮನಸ್ಸು ಒಂದು ಕಡೆ ನಿಲ್ಲುತ್ತಿತ್ತು. ಹೀಗಾಗಿ ನಾಮ ಜಪ ಮಾಡುವಂತೆ ಹೇಳಲಾಗುತ್ತಿತ್ತು. ಜ್ಞಾನಿ ಆತ್ಮವು ತಾನು ಯಾವುದೇ ಕರ್ಮಗಳನ್ನು ಮಾಡಲಿ ಅವನು ತನ್ನ ಧರ್ಮವನ್ನು ಮರೆಯುವುದಿಲ್ಲ. ಅಂದರೆ ಅವನು ಸಂಪೂರ್ಣವಾಗಿ ತನ್ನ ಕರ್ಮಗಳಲ್ಲಿ ಮುಳುಗುವುದಿಲ್ಲ. ಆದರೆ ಅಜ್ಞಾನಿಯಾದವನು ತನ್ನ ಪ್ರತಿಯೊಂದು ಕರ್ಮದಲ್ಲಿ ಸಂಪೂರ್ಣವಾಗಿ ಮುಳುಗಿ ಆ ಕರ್ಮಗಳನ್ನು ಮಾಡುತ್ತಾ ಹೋಗುತ್ತಾನೆ.
ಕರ್ಮಗಳಿರಲಿ ಅಥವಾ ಭೋಗ ಜೀವನವೇ ಇರಲಿ, ಅಜ್ಞಾನಿ ಆತ್ಮ ಸಂಪೂರ್ಣ ಅದರಲ್ಲಿ ಮುಳುಗಿಬಿಡುತ್ತದೆ. ಜ್ಞಾನಿ ಆತ್ಮ ಕರ್ಮಗಳನ್ನು ಮಾಡುತ್ತಿದ್ದರೂ ಸಹ ಅದರಿಂದ ತಾನು ದೂರವೇ ಇದ್ದು ಕರ್ಮಗಳನ್ನು ಮಾಡುತ್ತಿರುತ್ತದೆ. ಅಜ್ಞಾನಿ ಆತ್ಮವು ಮಾಡಿದಂತಹ ಕರ್ಮ ಒಂದಲ್ಲ ಒಂದು ದಿನ ಸಂಪೂರ್ಣವಾಗಿ ವ್ಯರ್ಥವಾಗುತ್ತದೆ. ಅದೇ ಜ್ಞಾನಿ ಆತ್ಮ ಅವನು ಏನೂ ಮಾಡದಿದ್ದರೂ ಸಹ ಎಲ್ಲವೂ ಅದು ಸಾರ್ಥಕವಾಗಿ ಬಿಡುತ್ತದೆ. ಕಾರಣ ಜ್ಞಾನಿ ಆತ್ಮ ಎಂದಿಗೂ ತಾನು ಕಾಮನೆಗಳಲ್ಲಿ ಭಾವನೆಗಳಲ್ಲಿ ಬೀಳದೆ ಮುಳುಗದೆ ಕರ್ಮವನ್ನು ಮಾಡಿರುತ್ತಾನೆ, ಮತ್ತು ತಾನು ಮಾಡಿದ ಕರ್ಮಗಳ ಫಲದ ಅಪೇಕ್ಷೆ ಅವನಲ್ಲಿ ಇರುವುದಿಲ್ಲ. ಅವನ ಮನಸ್ಸು ಸದಾ ಭಗವಂತನಲ್ಲಿ ಲೀನವಾಗಿದ್ದಾಗ ಅವನು ಮಾಡಿದಂತಹ ಎಲ್ಲ ಕರ್ಮಗಳು ಸಾರ್ಥಕವೇ ಆಗುತ್ತವೆ. ಅಜ್ಞಾನಿಯೂ ಸಹ ಕರ್ಮಗಳನ್ನು ಮಾಡುತ್ತಾನೆ ಮತ್ತು ಜ್ಞಾನಿ ಆದವರು ಸಹ ಕರ್ಮಗಳನ್ನು ಮಾಡಲೇಬೇಕು. ಆದರೆ ಇವರಿಬ್ಬರಲ್ಲಿರುವಂತಹ ವ್ಯತ್ಯಾಸ ಎಂದರೆ ಅಜ್ಞಾನಿ ಆತ್ಮ ಸಂಪೂರ್ಣ ತನ್ನ ಕರ್ಮಗಳಲ್ಲಿ ಭಾವನೆಗಳಲ್ಲಿ ಮುಳುಗಿ ಲಿಪ್ತನಾಗಿ ಆ ಕರ್ಮಗಳನ್ನು ಮಾಡಿದರೆ ಜ್ಞಾನಿಯು ಅದರಿಂದ ದೂರವೇ ಉಳಿದು ತನ್ನ ಕರ್ಮಗಳನ್ನು ಮಾಡುತ್ತಿರುತ್ತಾನೆ. ಪರಮಶಾಂತಿ ಪರಮಶಾಂತಿ. ಜಾಯ್ನ್ ಅಸ್ ಡೈಲಿ ಫಾರ್ ಲೈವ್ ಮೆಡಿಟೇಷನ್ 10 PM to 11 PM ಆನ್ ಯೂಟ್ಯೂಬ್ ಲೈವ್. ಸಬ್ಸ್ಕ್ರೈಬ್ ನೌ. ವೆಬ್ಸೈಟ್ www.paramshanti.org. Email us anant@paramshanti.org. Like, share, subscribe. Join today. Behad ki par.